ಈ ಒಂದು ಮೊಹಮ್ಮದ್ ಶಾರಿಕ್ ಯಾರು ಅಂತ ಹೇಳುವಂತದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಮತ್ತು ಗೃಹ ಇಲಾಖೆಗೆ ಚೆನ್ನಾಗಿ ಗೊತ್ತಿರುವಂತ ಒಂದು ವಿಚಾರ. ಈ ಹಿಂದೆ ಕೋರ್ಟ್ಗೆ ಅವನು ಹಾಜರಾಗದೆ ತಲೆಮರೆಸಿಕೊಂಡಿದ್ದಂತ ಸಂದರ್ಭದಲ್ಲಿ ಯಾಕೆ ಪೊಲೀಸರು ಅದರ ಬಗ್ಗೆ ಅವನ ಬಗ್ಗೆ ತನಿಖೆ ಮಾಡಿಲ್ಲ? ಒಬ್ಬ ದೇಶದ್ರೋಹಿ ಚಟುವಟಿಕೆಯನ್ನ ಮಾಡಿದಂತ ಒಬ್ಬ ವ್ಯಕ್ತಿ ತಲೆಮರೆಸಿಕೊಂಡಿರುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ ಕಡೆ ಬೇರೆ ಕಡೆಯಲ್ಲಿ ಅವನು ಈ ರೀತಿಯ ವಿಧ್ವಂಸಕ ಕೃತ್ಯ ಮಾಡಿ ಅಮಾಯಕ ಜನರನ್ನ ಇವತ್ತು ಅವರು ಸಾಯಿಸುವುದಿಲ್ಲ ಎನ್ನುವಂತ ವಿಚಾರದಲ್ಲಿ ಏನು ಗ್ಯಾರಂಟಿ ಇತ್ತು ಪೊಲೀಸ್ ಇಲಾಖೆಗೆ? ಈ ಒಂದು ಕುಕ್ಕರ್ ಬಾಂಬ್ ಸ್ಫೋಟ ಅಂತ ಹೇಳುವಂತ ವಿಚಾರದಲ್ಲಿ ಇವತ್ತು ಗೃಹ ಇಲಾಖೆ ಅದರ ಬಗ್ಗೆ ಹೇಳಿಕೆಯನ್ನ ನೀಡಿದೆ. ಈ ಒಂದು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಗುಪ್ತಚರ ಇಲಾಖೆ ಮತ್ತು ಗೃಹ ಇಲಾಖೆ ಅದರ ಸಂಪೂರ್ಣ ವೈಫಲ್ಯವನ್ನ ಇದು ಎತ್ತಿ ತೋರಿಸುತ್ತದೆ ಎನ್ನುವಂತ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಘಟನೆಯನ್ನ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ. ಇದರ ಹಿಂದೆ ಯಾರೇ ದೇಶದ್ರೋಹಿಗಳು ಇದ್ರೂ ಕೂಡ ಅವರನ್ನ ತಕ್ಷಣ ಅವರನ್ನ ಬಂಧಿಸಿ UAPA ಕಾಯ್ದೆ ಅಡಿಯಲ್ಲಿ ಅವರನ್ನ ಜೈಲಿಗೆ ಅಟ್ಟುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಇವತ್ತು ಗೃಹ ಇಲಾಖೆ ಮಾಡಬೇಕು ಎನ್ನುವಂತ ಒಂದು ಆಗ್ರಹವನ್ನು ಕೂಡ ಇವತ್ತು ನಾನು ಮಾಡ್ತಾ ಇದ್ದೇನೆ. ಎಲ್ಲೋ ಒಂದ್ ಕಡೆ ಈ ಒಂದು ಕುಕ್ಕರ್ ಬಾಂಬ್ ಏನಿವತ್ತು ಆ ಸ್ಫೋಟ ಅದು ಶಬ್ದ ಬಂದಂತ ಸಂದರ್ಭದಲ್ಲಿ ಅದನ್ನ ತೆರೆದು ನೋಡಿದ ಸಂದರ್ಭದಲ್ಲಿ ಏನು ಬೆಂಕಿ ಉಗುಳಿತು, ಅದರಿಂದ ಅವರಿಗೆ ಗಾಯ ಆಯ್ತಿಲ್ಲದಿದ್ರೆ ಅಲ್ಲಿ ಮರಣ ಕೂಡ ಸಂಭವಿಸುವಂತ ಒಂದು ಪ್ರಕರಣ ಒಂದು ಆಗ್ತಿತ್ತು ಎನ್ನುವಂತ ವಿಚಾರವನ್ನು ಕೂಡ ಇವತ್ತು ಗೃಹ ಮಂತ್ರಿಗಳು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಹೇಳಿದ್ರು. ಈ ಒಂದು ಮೊಹಮ್ಮದ್ ಶಾರಿಕ್ ಯಾರು ಅಂತ ಹೇಳುವಂತದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಮತ್ತು ಗೃಹ ಇಲಾಖೆಗೆ ಚೆನ್ನಾಗಿ ಗೊತ್ತಿರುವಂತ ಒಂದು ವಿಚಾರ. 2020 ಇಸವಿಯಲ್ಲಿ ಏನು ಕದ್ರಿ ಹತ್ರ ಒಂದು ಅಪಾರ್ಟ್ಮೆಂಟಿನ ಗೋಡೆಯಲ್ಲಿ ಹಾಗೂ ನಮ್ಮ ನ್ಯಾಯಾಲಯಗಳ ಸಂಕೀರ್ಣ ಏನಿದೆ ಅದಕ್ಕೆ ಹೋಗುವಂತ ಒಂದು ರಸ್ತೆಯ ಬದಿಯಲ್ಲಿ ಉಗ್ರವಾದಕ್ಕೆ ಸಂಬಂಧಪಟ್ಟಂತೆ ಗೋಡೆ ಬರಹವನ್ನ ಬರೆದಂತ ಒಂದು ಪ್ರಕರಣದಲ್ಲಿ ಕದ್ರಿ ಪೊಲೀಸ್ ಠಾಣೆ ಮತ್ತು ಬಂದರು ಪೊಲೀಸ್ ಠಾಣಾ ಸಿಬ್ಬಂದಿಗಳು ಇವರ ಮೇಲೆ ಪ್ರಕರಣವನ್ನ ದಾಖಲಿಸಿ ಅವರನ್ನ ಬಂಧಿಸಿದ್ದನ್ನ ನಾವು ನೋಡಿದ್ದೇವೆ. ಬಂಧಿಸಿದ ನಂತರ ಅವರಿಗೆ ಹೈಕೋರ್ಟ್ ಜಾಮೀನಿನಲ್ಲಿ ಅವರನ್ನ ಬಿಡುಗಡೆ ಮಾಡಿತು. ಯಾತಕ್ಕಾಗಿ ಅವರನ್ನ ಹೈಕೋರ್ಟ್ ಜಾಮೀನಿನಲ್ಲಿ ಬಿಡುಗಡೆ ಆಗಿದೆ ಎನ್ನುವಂತ ವಿಚಾರವನ್ನ ಇವತ್ತು ಪೊಲೀಸ್ ಇಲಾಖೆ ಎಲ್ಲೂ ಕೂಡ ಹೇಳ್ತಾ ಇದೆ. ಅದು ಕೂಡ ಅವರ ವೈಫಲ್ಯ, ಅದಕ್ಕೆ ಅವರು ಅದನ್ನ ಮುಚ್ಚಿಡ್ಲಿಕ್ಕೆ ಅವರು ನೋಡ್ತಾ ಇದ್ದಾರೆ. ಕ್ಲಬ್ದ ಸಂದರ್ಭದಲ್ಲಿ ಅವರ ಮೇಲೆ ಇವರು ದೋಷಾರೋಪಣಾ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಹಾಕಿಲ್ಲ ಎನ್ನುವಂತ ಒಂದೇ ಒಂದು ಗ್ರೌಂಡ್ ಅನ್ನ ಇಟ್ಟುಕೊಂಡು ಹೈಕೋರ್ಟ್ ಅವರಿಗೆ ಜಾಮೀನನ್ನ ನೀಡಿತ್ತು. ಜಾಮೀನು ನೀಡಿದ್ದು ಷರತ್ತುಬದ್ಧ ಜಾಮೀನು. ಷರತ್ತುಬದ್ಧ ಜಾಮೀನು ನೀಡಿದ ಮೇಲೆ UAPA ಏನು ನಾವು ಅದನ್ನ UA ವಿಧ್ವಂಸಕ ಕೃತ್ಯ ತಡೆ ಕಾಯ್ದೆ ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ, ಅದರ ಅಡಿಯಲ್ಲಿ ಬಂಧಿಸಿದಂತ ಒಬ್ಬ ಆರೋಪಿಯನ್ನ ಷರತ್ತುಬದ್ಧ ಜಾಮೀನಿನಲ್ಲಿ ಹೊರಗಡೆ ಬಿಟ್ಟಂತ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಮತ್ತು ಸೆಂಟ್ರಲ್ ಏಜೆನ್ಸಿ ಅಂದ್ರೆ ಇವರು ಆತಂಕವಾದಕ್ಕೆ ಸಂಬಂಧಪಟ್ಟಂತೆ ಬರೆದಂತ ಗೋಡೆ ಬರ, ಇವರ ಕನೆಕ್ಷನ್ ಎಲ್ಲೆಲ್ಲಿ ಇದೆ, ಯಾರು ಇದರ ಹಿಂದೆ ಅವರ ಕೈವಾಡ ಇದೆ ಎನ್ನುವಂತ ನಿಟ್ಟಿನಲ್ಲಿ ಅವರು ತನಿಖೆ ಮಾಡಬೇಕಾಗಿತ್ತು ಮತ್ತು ಅವರ ಚಟುವಟಿಕೆಗಳನ್ನ ದಿನನಿತ್ಯ ಅವರು ಅದನ್ನ ಅವರು ಒಬ್ಸರ್ವ್ ಮಾಡ್ತಾ ಇರ್ಬೇಕಾಗಿತ್ತು. ಪೊಲೀಸ್ನಲ್ಲಿ ಒಂದು MOB ಅಂತ ಹೇಳಿ ಒಂದು ಪುಸ್ತಕ ಇದೆ, ಅಂದ್ರೆ ಮೋಡಸ್ ಆಫ್ ಒಪರಾಂಡಿ ಬುಕ್ ಅಂತ ಹೇಳ್ತೇವೆ. ಆತಂಕವಾದಕ್ಕೆ ಸಂಬಂಧಪಟ್ಟಂತೆ ಯಾರು ಇಂಥ ಒಂದು ಸಂದರ್ಭದಲ್ಲಿ ಹೊರಗಡೆ ಹೋಗ್ತಾರೆ ಜಾಮೀನಿನಲ್ಲಿ ಅವರ ದಿನನಿತ್ಯದ ಚಟುವಟಿಕೆಗಳನ್ನ ಅವರು ನಿಗಾ ವಹಿಸಬೇಕಾಗ್ತದೆ, ಅದರ ಬಗ್ಗೆ ಅವರ ಆ ಡೈರಿಯಲ್ಲಿ ಉಲ್ಲೇಖವನ್ನು ಕೂಡ ಮಾಡಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಅವರು ಅದನ್ನ ಮಾಡಿಲ್ಲ, ಅದೊಂದು ಪೊಲೀಸ್ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ವೈಫಲ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ತದನಂತರ ಕೋರ್ಟಿನಲ್ಲಿ ಇವರು ತಲೆಮರೆಸಿಕೊಂಡು ಕೋರ್ಟಿಗೆ ಹಾಜರಾಗದೆ ತಲೆಮರೆಸಿಕೊಂಡು ಹೋದರು. ತಲೆಮರೆಸಿಕೊಂಡು ಹೋದ ಮೇಲೆ ನನ್ನ ನೇರವಾದ ಪ್ರಶ್ನೆ ಇವತ್ತು ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಅವರಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ನೇರವಾದ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಇವನು ಜಾಮೀನಿನಲ್ಲಿ ಬಿಡುಗಡೆ ಆದ ಮೇಲೆ
ಇವನನ್ನ ಇವ ಏನು ಎಬ್ಸ್ಕಾಂಡಿಂಗ್ ಆಗಿದ್ದ ತಲೆ ಮರೆಸಿಕೊಂಡಿದ್ದ ಆ ಸಂದರ್ಭದಲ್ಲಿ ಈತನ ಬಗ್ಗೆ ತಪಾಸಣೆ ಅವರು ಇವರನ್ನ ಅರೆಸ್ಟ್ ಮಾಡಲಿಕ್ಕೆ ಅವರು ಏನಾದರೂ ಕ್ರಮ ವಹಿಸಿದ್ದಾರೆ ಎನ್ನುವಂತ ಒಂದು ಪ್ರಶ್ನೆ ನಂಬರ್ 1 ಈತ ಎಲ್ಲಿ ಭೂಗತ ಆಗಿದ್ದಾನೆ ಎಂಬ ತನಿಖೆ ಇವರು ನಡೆಸಿದ್ದಾರೆ ಎನ್ನುವಂತದ್ದು ಎರಡನೇ ಪ್ರಶ್ನೆ ಜಾಮೀನಿನಲ್ಲಿ ಬಿಡುಗಡೆಯಾದ ನಂತರ ತಿಂಗಳಿಗೊಮ್ಮೆ ಆತನನ್ನು ಠಾಣೆಗೆ ಕರೆಸಿ ಆತನ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆಯಲು ಪ್ರಯತ್ನಿಸಿದ್ದಾರೆ ಎನ್ನುವಂತದ್ದು ನನ್ನ ಮೂರನೇ ಪ್ರಶ್ನೆ ಮೋಡಸ್ ಆಫ್ ಆಪರಾಂಡಿ ಬುಕ್ಕಿನಲ್ಲಿ ಈ ವಿಚಾರವಾಗಿ ನೀವು ಉಲ್ಲೇಖ ಮಾಡಿದಿರಾ ಎನ್ನುವಂತದ್ದು ನಂದು ನಾಲ್ಕನೇ ಪ್ರಶ್ನೆ ಈತನನ್ನ ಬಂಧಿಸಲು ಯಾವ ರೀತಿಯ ಕ್ರಮ ವಹಿಸಿದ್ದಾರೆ ಎಂಬ ಬಗ್ಗೆ ಇವತ್ತು ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಅವರು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಬೇಕಾಗಿತ್ತು ಎಲ್ಲೋ ಒಂದ್ ಕಡೆ ಗೃಹ ಇಲಾಖೆ ಮತ್ತು ಈ ಒಂದು ಗುಪ್ತಚರ ಇಲಾಖೆಯ ವೈಫಲ್ಯವನ್ನು ಮರೆಮಾಚುವ ಉದ್ದೇಶದಿಂದ ಸ್ಫೋಟ ಆದ ಮೇಲೆ ಅವ ತೀವ್ರವಾಗಿ ಅವ ಗಾಯಾಳುವಾಗಿದ್ದಾನೆ ತಕ್ಷಣ ಅವನನ್ನ ಆಸ್ಪತ್ರೆಗೆ ಕೊಂಡೋಗಿದ್ದಾರೆ ಪೊಲೀಸರು ಅವರನ್ನ ಬಂಧಿಸಿರುವಂತದ್ದು ಸಹಜ ಅದರಲ್ಲಿ ಏನು ಶೌರ್ಯವನ್ನ ತೋರಿಸಿ ಅವರು ಬಂಧಿಸುವಂತದ್ದು ಏನು ನಮ್ಗೆ ಆ ವಿಚಾರದಲ್ಲಿ ಕೂಡ ನಾವು ಸ್ವಲ್ಪ ನೋಡ್ಬೇಕಾಗ್ತದೆ ತದನಂತರ ಅವರು ಪ್ರಶಂಸೆಯನ್ನ ಕೊಡ್ತಾ ಇದ್ದಾರೆ ಆರೋಗ್ಯ ಜ್ಞಾನದಿಂದ ಪೊಲೀಸ್ ಇಲಾಖೆಯವರು ಗೃಹ ಇಲಾಖೆ ಇವತ್ತು ಪ್ರಶಂಸೆಯನ್ನ ಅವರು ಹೇಳ್ತಾ ಇದ್ದಾರೆ ಯಾಕೆ ಪ್ರಶಂಸೆ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರ ವೈಫಲ್ಯವನ್ನ ಇವತ್ತು ಆರೋಗ್ಯ ಜ್ಞಾನೇಂದ್ರ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಮೈಸೂರಿನಲ್ಲಿ ಅವನು ಮೊಬೈಲ್ ರಿಪೇರಿ ಮಾಡುವಂತದ್ದನ್ನು ಕಲ್ತಿದ್ದಾನೆ ರಾಜ್ಯದ ಬೇರೆ ಬೇರೆ ಕಡೆ ತೀರ್ಥಹಳ್ಳಿಯಲ್ಲಿ ಒಂದು ಮೊಬೈಲ್ ಶಾಪ್ನಲ್ಲಿ ಕೆಲಸಕ್ಕೆ ಅವನಿದ್ದ ಈ ವಿಚಾರವನ್ನ ಇವತ್ತು ಹೇಳ್ತಾ ಇದ್ದಾರೆ ಈ ಹಿಂದೆ ಕೋರ್ಟ್ಗೆ ಅವನು ಹಾಜರಾಗದೆ ತಲೆಮರೆಸಿಕೊಂಡಿದ್ದಂತ ಸಂದರ್ಭದಲ್ಲಿ ಯಾಕೆ ಪೊಲೀಸರು ಅದರ ಬಗ್ಗೆ ಅವನ ಬಗ್ಗೆ ತನಿಖೆ ಮಾಡಿಲ್ಲ ತೀರ್ಥಹಳ್ಳಿಯಿಂದ ಅವ ಎಲ್ಲಿ ಹೋಗಿದ್ದಾನೆ ನಾಗರಕೋಲಿ ತಮಿಳುನಾಡು ಮತ್ತು ಕೇರಳದಲ್ಲಿ ಕೊಚ್ಚಿನ್ಗೆಲ್ಲ ಅವ್ರು ಹೋಗಿದ್ರು ಎನ್ನುವಂತ ವಿಚಾರವನ್ನು ಕೂಡ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಹಿಡಿದ ಮೇಲೆ ಅವರ ಬಗ್ಗೆ ತನಿಖೆ ನಡೆಸುವಂತದ್ದು ಸಹಜ ಒಬ್ಬ ದೇಶದ್ರೋಹಿ ಚಟುವಟಿಕೆಯನ್ನ ಮಾಡಿದಂತ ಒಬ್ಬ ವ್ಯಕ್ತಿ ತಲೆಮರೆಸಿಕೊಂಡಿರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಕಡೆಯಲ್ಲಿ ಅವನು ಈ ರೀತಿಯ ವಿಧ್ವಂಸಕ ಕೃತ್ಯ ಮಾಡಿ ಅಮಾಯಕ ಜನರನ್ನ ಇವತ್ತು ಅವರು ಸಾಯಿಸುವುದಿಲ್ಲ ಎನ್ನುವಂತ ವಿಚಾರದಲ್ಲಿ ಏನು ಗ್ಯಾರಂಟಿ ಇತ್ತು ಪೊಲೀಸ್ ಇಲಾಖೆಗೆ ಯಾಕೆ ಅವರು ಅದರ ಬಗ್ಗೆ ಆ ಒಂದು ಪ್ರಕರಣವನ್ನ ಗಂಭೀರವಾಗಿ ತಕೊಂಡು ಯಾಕೆ ಅವನನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಕ್ರಮ ವಹಿಸಿಲ್ಲ ಎನ್ನುವಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಆದ್ರಿಂದ ನನ್ನ ಒಂದು ನೇರವಾದಂತ ಒಂದು ಇವತ್ತು ಆಗ್ರಹ ಏನು ಅಂತ ಹೇಳಿದ್ರೆ ಗೃಹ ಇಲಾಖೆ ಇವತ್ತು ಸಂಪೂರ್ಣವಾಗಿ ಇವತ್ತು ವೈಫಲ್ಯವನ್ನ ಕಂಡಿದೆ ಇವತ್ತು ಗೃಹ ಮಂತ್ರಿಗಳು ರಾಜೀನಾಮೆ ನೀಡಬೇಕು ಅಂತ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಅಂದ್ರೆ ಇದೊಂದು ಗಂಭೀರವಾದಂತ ಒಂದು ಪ್ರಕರಣ ಇದೊಂದು ಆತಂಕವಾದಕ್ಕೆ ಸಂಬಂಧಪಟ್ಟಂತೆ ಇರುವ ಒಂದು ದೊಡ್ಡ ಪ್ರಕರಣ ಇದರ ಹಿಂದೆ ಬಹಳ ಒಂದು ದೊಡ್ಡ ದೊಡ್ಡ ಜನರ ಕೈವಾಡ ಇದೆ ಎನ್ನುವಂತ ವಿಚಾರವನ್ನು ಅವರು ಇವತ್ತು ಹೇಳಿದ್ದನ್ನ ಕೇಳುವಾಗ ನಮ್ಗಾಗ್ತದೆ ಯಾಕೆ ಇದ್ರ ಬಗ್ಗೆ ಅವರು ಈ ಹಿಂದೆ ಅದ್ರ ಬಗ್ಗೆ ಆ ಗಂಭೀರತೆಯನ್ನ ತಿಳ್ಕೊಂಡು ಅವರ ಇಲಾಖಾ ಅಧಿಕಾರಿಗಳಿಗೆ ಯಾಕೆ ನಿರ್ದೇಶನ ನೀಡಿಲ್ಲ ಅಥವಾ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು ಆತಂಕವಾದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಂಗಳೂರು ನಗರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ಹಿಂದಿನ ಚಟುವಟಿಕೆ ಏನಿದೆ ಎನ್ನುವಂತ ನಿಟ್ಟಿನಲ್ಲಿ ಯಾಕೆ ಪೊಲೀಸ್ ಅಧಿಕಾರಿಗಳು ಏನು ತನಿಖಾಧಿಕಾರಿಗಳನ್ನು ಕರೆದು ಯಾಕೆ ಅವರು ಕ್ರೈಮ್ ಮೀಟಿಂಗ್ ಮಾಡಿಲ್ಲ ಈ ಪ್ರಶ್ನೆಗಳನ್ನೆಲ್ಲ ನಾವು ಇವತ್ತು ಕೇಳಬೇಕಾಗ್ತದೆ ಇದರ ಬಗ್ಗೆ ಇವತ್ತು ಗೃಹ ಮಂತ್ರಿಗಳು ಯಾವುದೇ ರೀತಿಯಲ್ಲಿ ಮಾತಾಡಿಲ್ಲ ಇವರು ತಲೆಮರೆಸಿಕೊಂಡ ನಂತರ ಯಾವ ರೀತಿಯ ಈ ಕ್ರಮಗಳನ್ನ ವಹಿಸಿದ್ದಾರೆ ಅವರನ್ನು ಬಂಧಿಸುವಂತ ನಿಟ್ಟಿನಲ್ಲಿ ಅಂತ ಹೇಳುವಂತ ವಿಚಾರದಲ್ಲಿ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಬೇಕಾಗಿತ್ತು ತಪ್ಪಿತಸ್ಥ ಅಧಿಕಾರಿಗಳು ಯಾರಿದ್ದಾರೆ ಅವರ ವಿರುದ್ಧ ಅವರು ಕ್ರಮ ವಹಿಸಬೇಕಾಗಿತ್ತು ಇನ್ನು ಮುಂದೆ ಅಂತ ಪ್ರಕರಣ ಆಗಬಾರ್ದು ಅದೊಂದು ಪಾಠ ಆಗಿ ಮುಂದಿನ ಅಧಿಕಾರಿಗಳಿಗೆ ಅದೊಂದು ಪಾಠ ಆಗ್ಬೇಕು ಇದು ಆತಂಕವಾದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ವಿಚಾರ ಅಂತ ಹೇಳುವಂತದ್ದು ಅವರ ಏನು ಹಿಂದಿನವರೆಗಿರುವ ತನಿಖೆಯಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಅವರೇ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅಮಾಯಕರು ಸಾಯಬಾರದು ದೇಶದ್ರೋಹಿಗಳು ಈ ದೇಶದಲ್ಲಿ ಇರಬಾರದು ಅದು ಯಾರೇ ಆಗಲಿ ಅವರನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ಯಾವುದೇ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ವಹಿಸಬೇಕು ಎನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಆಗ್ರಹ
ಆ ನಿಟ್ಟಿನಲ್ಲಿ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಎನ್ನುವಂತದ್ದನ್ನ ಕೂಡಲೇ ತನಿಖೆ ಮಾಡಿ ಎಲ್ಲರನ್ನೂ ಕೂಡ ಜೈಲಿಗಟ್ಟುವಂತ ಕೆಲಸವನ್ನ ಮಾಡಬೇಕು. ಯಾವ ಯಾವ ಸಂಘಟನೆ ಇದ್ರೆ ಹಿಂದೆ ಇದೆ ಅದನ್ನು ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ನಾನು ಇವತ್ತು ಆಗ್ರಹ ಕೂಡ ಮಾಡ್ತಾ ಇದ್ದೇನೆ. ಇದೊಂದು ನಿಜವಾಗಿ ಕೂಡ ಆ ಒಂದು ವ್ಯಕ್ತಿ ಶಾರಿಕ್ ಮೊಹಮ್ಮದ್ ಶಾರಿಕ್ ಅಂತ ಒಂದು ಈ ಆತಂಕವಾದಿ ಅಂತ ಏನು ನಾವು ಇವತ್ತು ಪೊಲೀಸ್ ಇಲಾಖೆ ಹೇಳ್ತಾ ಇದೆ, ಅವನು ಆ ಒಂದು ಕುಕ್ಕರ್ ಬಾಂಬ್ ಅನ್ನ ಬೇರೆ ಎಲ್ಲಾದ್ರೂ ಜನನಿಬಿಡ ಪ್ರದೇಶದಲ್ಲಿ ಇಟ್ಟಿದ್ರೆ ಅದು ನಿಜವಾಗಿ ಕೂಡ ಸ್ಫೋಟ ಆಗ್ತಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರಿನ ಪರಿಸ್ಥಿತಿ ಏನಾಗ್ತಿತ್ತು ಎನ್ನುವಂಥದ್ದು ಒಂದು ಗಂಭೀರವಾದಂತ ಒಂದು ವಿಚಾರ. ಅದ್ರ ಬಗ್ಗೆ ಇವತ್ತು ಯಾರು ಕೂಡ ಇವರು ಏನು ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಎಲ್ಲೋ ಒಂದ್ ಕಡೆ ಸಾರ್ವಜನಿಕರ ಗಮನವನ್ನ ಬೇರೆ ಕಡೆಗೆ ತಿರುಗಿಸುವುದರಲ್ಲೇ ಅವರು ಮಗ್ನರಾಗಿದ್ದಾರೆ ಎನ್ನುವಂಥದ್ದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ ಅವರ ಪತ್ರಿಕಾಗೋಷ್ಠಿ ಮತ್ತು ಹೇಳಿಕೆಗಳನ್ನ ನೋಡುವಾಗ. ಆದ್ರಿಂದ ತಕ್ಷಣವೇ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಇದರ ಜವಾಬ್ದಾರಿಯನ್ನ ಹೊತ್ತುಕೊಂಡು ಅವರ ವೈಫಲ್ಯವನ್ನ ತಿಳಿದುಕೊಂಡು ಅವರು ರಾಜೀನಾಮೆ ಕೊಡಬೇಕು, ಇದರ ಹಿಂದೆ ಇರುವಂತಹ ವ್ಯಕ್ತಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ವಹಿಸಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಇಂತಹ ಒಂದು ಪ್ರಕರಣ ಆಗದಂತೆ ಏನಿವತ್ತು ಗುಪ್ತಚರ ಇಲಾಖೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಎನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ.